ಅಷ್ಟು ಮಾತಾಡಕ್ ಆಗೋದಿಲ್ಲ. ನಾನು ನಾವೆಲ್ಲ ತುಂಬಾ ಬೇಜಾರಲ್ಲಿದ್ದೀವಿ. ಕೆ ಎಚ್ ಮುನಿಯಪ್ಪನವರಪ್ಪ ಅಂತ ಪ್ರತಿ ತಾಲೂಕಲ್ಲಿ ಎರಡೆರಡು ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ್ಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಪ್ರತಿ ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು 20 ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ. ಎರಡನೇ ಸಾರಿ ಗೆದ್ದಿದ್ದೆ, ಮೊದಲನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ, ಎರಡನೇ ಸಾರಿ ತುಂಬಾ ಕಷ್ಟದಲ್ಲಿ ಗೆದ್ದೆ. ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ ಕೆ ಎಚ್ ಮುನಿಯಪ್ಪನವ್ರ ಪಾತ್ರ ಇದೆ. ಸಪರೇಟ್ ಸಭೆಗಳು ಮಾಡೋದು, ಸಪರೇಟ್ ಗುಂಪುಗಳು ಮಾಡೋದು, ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದಾರೆ. ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ. ಇವತ್ತು ಬೇಜಾರಾಗಿದೆ ಅವರು ಎಲ್ಲರೂ ಸೋಸಕ್ಕೆ ಪ್ರಯತ್ನ ಮಾಡಿರೋದೆ, ಅವರು ಸೋಸಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರಿಗೂ ಅವ್ರ ವಿರುದ್ಧವಾಗಿ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ತ ನಾವೆಲ್ಲ ಗೆದ್ದಿರೋರು. ನಾವು ಅಲ್ಲ ಹೈಕಮಾಂಡ್ ಯಾರು ತೀರ್ಮಾನ ಮಾಡಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡಿದ್ರು ಓಕೆ ಅಂತ ಹೇಳಿದ್ರು. ಮುನಿಯಪ್ಪ ಅವ್ರ ಕುಟುಂಬ ನೋಡಿ, ಹೆಸರು ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿ ಅತಿ ಹೆಚ್ಚಿಗೆ ಬಲಗೈ ಇದಾರೆ. ನಾವು ಪ್ರಸ್ತಾಪ ಮಾಡಿದೀವಿ ರೈಟ್ಗೆ 52ನೇ ಇಸ್ವಿಯಿಂದ ಕೊಟ್ಟಿಲ್ಲ, ರೈಟ್ಗೊಂದು ಅವಕಾಶ ಮಾಡಿ ಕೊಡಿ ಅಂತ ನಾವು ಹೇಳಿದೀವಿ. ಆದ್ರೆ ರೈಟ್ ಕೊಡ್ತಾರೆ, ಲೆಫ್ಟ್ ಕೊಡ್ತಾರೆ, ಹೈಕಮಾಂಡ್ ಫೈನಲ್ ತೀರ್ಮಾನ ಬದ್ಧವಾಗಿರ್ತೀವಿ. ಆದ್ರೆ ಆ ಒಂದು ಕುಟುಂಬ ಬೇಡ ಅಂತ ಹೇಳಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.